ವೆಲ್ಕಮ್ ಟು ಕಿಚನ್ ಡೈರೀಸ್. ಇವತ್ತಿನ ರೆಸಿಪಿ ಒಂದು ಒಳ್ಳೆ ಟೇಸ್ಟ್ ಆಗಿರೋ ಸಾಫ್ಟ್ ಆಗಿರೋ ಲಡ್ಡೂನ ಮನೆಯಲ್ಲಿ ಹೇಗೆ ಬೇಗ ಮಾಡ್ಕೊಳ್ಳೋದಂತ ನೋಡೋಣ. ಈ ವಿಡಿಯೋದಲ್ಲಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ರವೆನ ತಗೊಂಡಿದ್ದೀನಿ. ನಾನು ಚಿರೋಟಿ ರವೆನ ತಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಚಿರೋಟಿ ರವೆ ಇಲ್ಲ ಅಂದ ಪಕ್ಷದಲ್ಲಿ ನೀವು ಬಾಂಬೆ ರವೆನ ಮಿಕ್ಸಿಗೆ ಹಾಕ್ಕೊಂಡು ಹೀಗೆ ಒಂದು ಸಲ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಆವಾಗ ಅದು ಸಣ್ಣ ಸಣ್ಣದಾಗುತ್ತೆ, ಚಿರೋಟಿ ರವೆ ಥರನೇ ಆಗುತ್ತೆ. ಮತ್ತು ಇಲ್ಲಿ ನಾನು ಒಂದು ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ ತಗೊಂಡಿದ್ದೀನಿ. ತೆಂಗಿನಕಾಯಿದು ಬ್ಯಾಕ್ ಸೈಡಲ್ಲಿರೋ ಬ್ರೌನ್ ಪಾರ್ಟ್ನ ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ. ರಿಮೂವ್ ಮಾಡಿಕೊಂಡು ಇದನ್ನು ಮಿಕ್ಸಿ ಜಾರ್ಗೆ, ಸಣ್ಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ. ಫಸ್ಟು ಸಣ್ಣ ಜಾರ್ಗೆ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈ ಥರ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡಿ, ತುಂಬಾ ನೈಸಾಗಿ ಗ್ರೈಂಡ್ ಮಾಡ್ಕೋಬಾರ್ದು, ಸ್ವಲ್ಪ ತರಿ ತರಿಯಾಗಿರಬೇಕು. ಈಗ ಏನು ಮಾಡಬೇಕಂದ್ರೆ, ಈಗ ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ, ಅದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ತುಪ್ಪ ಮೆಲ್ಟ್ ಆಗಿದೆ. ಈ ಟೈಮಲ್ಲಿ ನಾವು ತಗೊಂಡಿದ್ವಲ್ಲ ರವೆನ, ಅರ್ಧ ಕಪ್ಪಷ್ಟು ರವೆನ, ಅದನ್ನು ಕಡಾಯಿಗೆ ಹಾಕ್ಕೊಂಡು ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಉರ್ಕೋಬೇಕಾಗತ್ತೆ. ಇದ್ರ ಕಲರ್ ಚೇಂಜ್ ಆಗಬಾರ್ದು, ಮತ್ತು ಇದು ಚೆನ್ನಾಗಿ ಉರಿದಿರಬೇಕಾಗತ್ತೆ. ವಾಸನೆ ಗಮ್ ಅಂತ ಬರೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕು. ಈಗ ನೋಡಿ, ರವೆನ ಚೆನ್ನಾಗಿ ಉರಿದಿದ್ದೀನಿ, ರವೆ ಚೆನ್ನಾಗಿ ಉರಿದಿದೆ ನೋಡಿ. ಈ ಥರ ಉರ್ಕೋಬೇಕು. ಈಗ ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಮತ್ತು ಸ್ಟೌವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ತೆಂಗಿನ ತುರಿನ, ಇದನ್ನು ನಾವು ಸ್ವಲ್ಪ ಹುರ್ಕೊಳ್ಳೋಣ. ಇದರಲ್ಲಿರೋ ನೀರಿನಂಶ ಹೋಗೋವರೆಗೂ ಸ್ವಲ್ಪ ಇದನ್ನು ಹುರಿದು ತಗೊಳ್ಳೋಣ. ನೋಡಿ, 2-3 ನಿಮಿಷ ಚೆನ್ನಾಗಿ ಹುರಿದಿದ್ದೀನಿ. ಈಗ ಇದರಲ್ಲಿರೋ ನೀರಿನಂಶ ಎಲ್ಲ ಹೋಗಿದೆ. ಈಗ ಇದನ್ನು ಮತ್ತೆ ನಾವು ಇನ್ನೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈಗ ಅದೇ ಬಾಣಲಿಗೆ ನಾನು 1/2 ಕಪ್ಪಷ್ಟು ಕಾಯಿಸಿ ಆರಿಸಿದ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ನಾವು ಕುದಿಸ್ಕೊಳ್ಳೋಣ, ಹಾಲು ಕುದಿಯೋಕ್ಕೆ ಸ್ಟಾರ್ಟ್ ಆಗಲಿ. ಈಗ ಹಾಲು ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಯೆಲ್ಲೋ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ನಾನು ಇದು ಚೆನ್ನಾಗಿ ಕಾಣುತ್ತೆ ಅಂತಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳು. ನಾನು ಈಗ ಕುದಿಯೋ ಹಾಲಿಗೆ ಒಂದು ಸ್ವಲ್ಪ ಯೆಲ್ಲೋ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನಾನು ಇದು ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಈ ಟೈಮಲ್ಲಿ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ತೆಂಗಿನ ತುರಿನೂ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಮುಂಚೆ ಒಂದು 4 ಟೇಬಲ್ಸ್ಪೂನಷ್ಟು ಅಥವಾ 2 ಟೇಬಲ್ಸ್ಪೂನಷ್ಟು ತೆಂಗಿನ ತುರಿನ ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ತೆಗೆದಿಟ್ಕೊಂಡು ಮಿಕ್ಕಿದ್ದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದು ಗಟ್ಟಿ ಆಗ್ತಿದೆ. ಈ ಟೈಮಲ್ಲಿ ನೀವು 1/2 ಸ್ಪೂನಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಮಾಡಬೇಕಾದ್ರೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ, ಇಲ್ಲಾದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನೋಡಿ, ಇದು ಗಟ್ಟಿಯಾಗೋಕ್ಕೆ ಶುರುವಾಗಿದೆ. ಈ ಟೈಮಲ್ಲಿ ನಾನು ಇಲ್ಲಿ 1/2 ಕಪ್ಪಷ್ಟು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಸಿಹಿ ಜಾಸ್ತಿ ತಿನ್ನೋರಾಗಿದ್ದರೆ 1.5 ಕಪ್ಪಷ್ಟು ಜಾಸ್ತಿ ಸಕ್ಕರೆನ ಆ್ಯಡ್ ಮಾಡಿ. ನಾನಿಲ್ಲಿ 1/2 ಕಪ್ಪಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆನೂ ಕರಗಿ ಗಟ್ಟಿ ಆಗೋಕ್ಕೆ ಶುರು ಆಗಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಫ್ಲೇವರ್ಗೋಸ್ಕರ ಆ್ಯಡ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಪೂರ್ತಿ ಗಟ್ಟಿ ಆಗೋಕ್ಕೆ ಶುರು ಆಯಿತು. ಈ ಟೈಮಲ್ಲಿ ನಾವೇನು ಮಾಡಬೇಕಂದ್ರೆ 1/2 ಸ್ಪೂನಷ್ಟು ತುಪ್ಪನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಟೋಟಲಿ 2 ಸ್ಪೂನಷ್ಟು ತುಪ್ಪನ ನಾನು ಯೂಸ್ ಮಾಡಿದ್ದೀನಿ. ಜಾಸ್ತಿ ತುಪ್ಪನ ನಾನು ಯೂಸ್ ಮಾಡಿಲ್ಲ. ಈಗ ಇನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡೋಣ. ಈ ತುಪ್ಪ ಎಲ್ಲ ಕಡೆಗೂ ಹರಡ್ಕೊಳ್ಳೋ ಥರ ನೀಟಾಗಿ
ಸ್ಟೌವ್ನ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ತುಪ್ಪ ಎಲ್ಲ ಕಡೆಗೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಸ್ಟೌವ್ನ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡೋಣ. ಈಗ ಸ್ವಲ್ಪ ತಣ್ಣಗಾಗಿದೆ. ಈಗ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪನ ಮೇಲೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪನೂ ಗಂಟುಗಳು ಇಲ್ದಿರೋ ಥರ ನಾವು ನಾದ್ಕೊಳ್ಳೋಣ ಕೈಯಿಂದ. ನೋಡಿ, ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ನಾನು ಕೈಗೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ಇದನ್ನು ಸ್ವಲ್ಪ 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 ಕೈಯಲ್ಲಿ ಹೀಗೆ ತಗೊಂಡು ಚೆನ್ನಾಗಿ ಹಿಂಗೆ ಉಂಡೆ ಮಾಡಿ ನೋಡಿ, ಲಡ್ಡು ಶೇಪಲ್ಲಿ ನಾವು ಇದನ್ನು ಚೆನ್ನಾಗಿ ಸ್ವಲ್ಪನೂ ಕ್ರ್ಯಾಕ್ಗಳು ಇಲ್ದಿರೋ ಥರ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಎಲ್ಲನೂ ಇದೇ ಥರ ಮಾಡಿ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಳ್ಳೋಣ. ನೋಡಿ, ಮತ್ತೆ ಒಂದು ಸ್ವಲ್ಪ ತೊಗೊಂಡೆ ಕೈಯಲ್ಲಿ ತೊಗೊಂಡು ಇದನ್ನು ನೀಟಾಗಿ ಕೈಯಿಂದ ಒಂದ್ಸಲ ಪ್ರೆಸ್ ಮಾಡಿ ಆಮೇಲೆ ಎರಡು ಕೈಯಿಂದ ಇದನ್ನು ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಎಲ್ಲನೂ ಮಾಡ್ಕೊಳ್ಳೋಣ. ಎಲ್ಲ ಹೀಗೆ ರೌಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಲಡ್ಡು ಥರ ರೌಂಡಾಗಿ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಏನು ಮಾಡಬೇಕಂದ್ರೆ, ನಾವಿಲ್ಲಿ ತೆಂಗಿನ ತುರಿನ ತೆಗೆದಿಟ್ಕೊಂಡಿದ್ವಲ್ಲ, ಅದಕ್ಕೆ ನೋಡಿ ಈ ಒಂದೊಂದೇ ಲಾಡುನ ತಗೊಂಡು ಇದಕ್ಕೆ ಹೀಗೆ ಇದನ್ನು ತೆಂಗಿನ ತುರಿಯಲ್ಲಿ ಹೀಗೆ ಒಂದ್ಸಲ ಡಸ್ಟ್ ಮಾಡಿ ತಗೊಳ್ಳೋಣ. ನೀಟಾಗಿ ಒಂದ್ಸಲ ಹೀಗೆ ನೋಡಿ ನೋಡಿ, ಇದೇ ಥರ ತೆಂಗಿನಕಾಯಲ್ಲಿ ಚೆನ್ನಾಗಿ ಕೋಟ್ ಆಗೋ ಥರ ನೀವು ಅದನ್ನು ಇದು ಮಾಡಿ ತಗೋಬೇಕಾಗತ್ತೆ. ಈಗ ಇದನ್ನು ಇನ್ನೊಂದು ತಟ್ಟೆಗೆ ನಾನು ಜೋಡಿಸ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲನೂ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಎಲ್ಲ ತೆಂಗಿನ ತುರಿಯೆಲ್ಲ ಇದಕ್ಕೆ ಚೆನ್ನಾಗಿ ಕೋಟ್ ಆಗಬೇಕು. ಆ ಥರ ಇದನ್ನು ಕೋಟ್ ಮಾಡಿ ತಗೊಳ್ಳಿ. ನೋಡಿ, ಎಲ್ಲನೂ ನಾನು ತೆಂಗಿನ ತುರಿಲಿ ಕೋಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಮಾಡೋದು ಟೇಸ್ಟಲ್ಲೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಬೇಗನೂ ಮಾಡ್ಕೋಬೋದು. ತಕ್ಷಣಕ್ಕೆ ನಾವು ಏನಾದರೂ ಲಡ್ಡು ಸಿ ಲಡ್ಡು ಅಥವಾ ದೇವ್ರ ಪ್ರಸಾದಕ್ಕೆ ಏನಾದರೂ ತಕ್ಷಣಕ್ಕೆ ಮಾಡ್ಕೋಬೇಕು ಅಂದಾಗ ಈ ಲಡ್ಡೂನ ಮಾಡಿ ನೀವು ಈಸಿಯಾಗಿ ಮಾಡ್ಕೋಬೋದು. ಈಗ ತೋರಿಸ್ತೀನಿ ರೀ ಈ ಲಾಡು ಎಷ್ಟು ಸಾಫ್ಟಾಗಿದೆ ಅಂತ. ಇದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಕಟ್ ಮಾಡಿ ನೋಡಿ ತೋರಿಸ್ತೀನಿ ರೀ. ನೋಡಿ ಎಷ್ಟು ಸಾಫ್ಟಾಗಿದೆ ಇದು, ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.